ಜನ ಇವ್ರನ್ನ ನಂಬುದು ಹೇಗೆ ಅಂತ. ಇದು ರೈತರ ಬಗ್ಗೆ ಇಲ್ಲ, ಅದರ ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಮಾತಿಲ್ಲ, ನಿರುದ್ಯೋಗದ ಬಗ್ಗೆ ಮಾತಿಲ್ಲ, ನಾವು ಯಾವಾಗ ಕಿತ್ತಾಗ್ತೀವಿ ಅನ್ನೋದು ಮಾತಿಲ್ಲ. ಆದ್ರೆ 2047 ನಾವು ವಿಕಸಿತ ದೇಶ ಮಾಡ್ತೀವಿ, ಸಂಕಲ್ಪ ಮಾಡ್ಕೊಂಡಿದ್ದೀವಿ, ವಿಕಸಿತ ದೇಶ ನಿಶ್ಚಿತ ಮಾಡ್ತೀವಿ ಅನ್ನೋಂತ ಮಾತ್ರ ಮಾತಾಡ್ತಾ ಇದ್ದಾರೆ. ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅದು ಗೊತ್ತಿಲ್ಲ, ಮಾಡ್ತೀವಿ. ಹಿಂಗೆ ಮತ್ತು ಬಡವರಿಗೆ ಬಡತನ ಹೋಗಲಾಡಿಸೋದಕ್ಕಾಗಿ, ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಇಲ್ಲೇನೂ ಇಲ್ಲ, ಚರ್ಚೆನೇ ಇಲ್ಲ. ಆರೋಗ್ಯದ ಬಗ್ಗೆ ಚರ್ಚೆ ಇಲ್ಲ. ಅದು ವಯಸ್ಸಾದವ್ರಿಗೆ 70 ವರ್ಷ ದಾಟಿದವ್ರಿಗೆ ಅದು ಕೊಡ್ತಾರೆ ಅಂತ ಹೇಳಿದ್ದಾರೆ, ಅದು ಆಗ್ತದಿಲ್ಲೋ ಗೊತ್ತಿಲ್ಲ. ಇವೆಲ್ಲ ಈಗಾಗಲೇ ಸಾಕಷ್ಟು ಸಂಕಲ್ಪತ್ರಗಳು 2019 ಮಾಡಿದ್ರು, ಅದರಿಂದ ಮಾಡಿದ್ರು, 2014 ಈಗ 2019 ಈಗ ಅಂತ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಸಂಕಲ್ಪಗಳು ಯಾವೂ ಈಡೇರಲಿಲ್ಲ, ಈಗ ಇವರು ಈಡೇರಿಸ್ತಾರ ಅನ್ನೋ ಜನಸಾಮಾನ್ಯರ ಪ್ರಶ್ನೆ ಆಗ್ಯದ. ಮತ್ತು ಇತ್ತೀಚೆಗೆ ಒಂದಿಷ್ಟೇನೋ ಸರ್ವೆಗಳು ಬರ್ತಾ ಇದ್ದಾವೆ, ಆ ಸರ್ವೆಗಳು ಸಹಿತ ಇವತ್ತು BJPಗೆ ವಿರೋಧವಾದಂತಹ ಸರ್ವೆಗಳು ಬರ್ತಾ ಇದ್ದಾವೆ. ಅದರಲ್ಲೆಲ್ಲ ಇಂಡಿಯಾ ಪಕ್ಷ ಹೆಚ್ಚಿನ ಒಂದು ಬಹುಮತ ಪಡೀತದೆ ಅಂತ ವರದಿಗಳು ಸಹಿತ ಬರ್ತಾ ಇದ್ದಾವೆ. ಇದೆಲ್ಲ ನೋಡಿದಾಗ ಈ ಒಂದು ಏನು ಇವರು ಪ್ರಕಟ ಮಾಡಿದ್ದಾರೆ ಸಂಕಲ್ಪ ಪತ್ರ, ಇದು ಜನಗಳು ಎಷ್ಟು ಮಟ್ಟಿಗೆ ಪ್ರಭಾವಿ ಆಗ್ತದೆ ಅನ್ನೋಂಥದ್ದನ್ನು ಸಹಿತ ಇವತ್ತು ನಾವು ನೋಡಬೇಕಾಗಿದೆ. ಯಾಕಂದರೆ ಅಷ್ಟು ಸುಲಭ ಇಲ್ಲ. ಯಾಕಪ್ಪ ಅಂತಂದ್ರೆ ಜನ ಇವತ್ತು ಎಲ್ಲರೂ ನಿರಾಶೆಯನ್ನು ಹೊಂದಿದ್ದಾರೆ. ಏನಪ್ಪ ಇವರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ರು, ಅದ್ರ ಪ್ರಕಾರ ನಾವು ಮತ ಹಾಕಿದ್ದೀವಿ, ಮತ್ತು ಇವತ್ತಿಗೂ ನಮ್ಮ ಬದುಕು ಬದಲಾಗಲಿಲ್ಲ, ಯಾರು ರೈತರ ಬದುಕು ಶುದ್ಧ ಆಗಲಿಲ್ಲ, ಡಬಲ್ ಆಗಲಿಲ್ಲ, ಅಥವಾ ಅವ್ರದ್ದು ಎರಡಪಟ್ಟ ಒಂದು ಏನಪ್ಪ ಅಂತಂದ್ರೆ ಇನ್ಕಮ್ ಆಗಲಿಲ್ಲ, ಅದ್ರ ಜೊತೆಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ ಎಲ್ಲ ಕಡೆ. ಈ ನೆಲೆಯಲ್ಲಿ ಅವರಿಂದ ಅವ್ರು ಸಾಕಷ್ಟು ಚರ್ಚೆಯನ್ನು ಇವತ್ತು ವಿರೋಧ ಪಕ್ಷ ಮಾಡ್ತಾ ಇದ್ದಾರೆ. ನೀವೇನು ಮಾಡಿದಿರಿ, ಎಂಥದ್ದು ಕೊಡಲಿ ಕೊಟ್ಟಿದೆ ಅಂತ. ಕೇವಲ ಇದೊಂದು ಏನಾಗ್ಯದಪ್ಪ ಅಂದರೆ ಒಂದು ಬಿಡುಗಡೆ ಮಾಡಬೇಕಾಗಿತ್ತು, ಬಿಡುಗಡೆ ಮಾಡಿದರು. ಮತ್ತು ಇನ್ನೊಂದು ಇಲ್ಲಿ ಹೇಳಬೇಕು ಏನಪ್ಪ ಅಂತಂದ್ರೆ ಈ ಕುರಿತಾಗೆ ಒಂದು ಇಂಟ್ರ್ಯೂ ಸಹಿತ ಕೊಟ್ಟಿಲ್ಲ ಮೋದಿಯವರು. ಯಾಕಂದರೆ ಇಂಟ್ರ್ಯೂ ಕೊಡಲಿಕ್ಕೆ ಹೋದರೆ ಇವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ಆದಷ್ಟು ಎಸ್ಕೇಪ್ ಆಗ್ತಾ ಇದ್ದಾರೆ. ಹೇಳಿದ್ರು ಮೀಡಿಯಾ ಮೂಲಕ ಮಾತಾಡೋದು ಎದ್ದು ಹೋಗೋದಷ್ಟು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದಿಲ್ಲಿ ನಾವು ಗಮನಿಸ್ಬೇಕಂತ ಅಂಶ ಏನಂತಪ್ಪ ಅಂತಂದ್ರೆ BJP ನಾಯಕರು ಯಾರು, ಅದರಲ್ಲೂ ಮೋದಿ ಅವರು ಇಂಟ್ರ್ಯೂ ಕೊಡ್ತಾ ಇಲ್ಲ. ಇದ್ರ ಬದಲಿಗೆ ನಾವು ಏನು ಮಾಡ್ತಾ ಇದ್ವಿ, ಏನು ಮಾಡಕ್ಕೆ ಹೊರಟಿದ್ದೀವಿ, ಮುಂದೇನು ಮಾಡ್ಬೋದು ಅಂತೇಳಿ. ಯಾಕಂದ್ರೆ ಇಂಟ್ರ್ಯೂ ಕೊಡೋಕೆ ಬಂದರೆ ಇವೆಲ್ಲ ಪ್ರಶ್ನೆ ಮಾಡ್ತಾರೆ ಅಂತೇಳಿ. ಆದರೆ ಗೋಧಿ ಮೀಡಿಯಾ ಮಾತ್ರ ಈ ಒಂದು ಸಂಕಲ್ಪದ ಬಗ್ಗೆ ಜಬರ್ದಸ್ತಾಗಿ ಪ್ರಚಾರ ಕೊಡಲಿಕ್ಕೆ ಮುಂಜಾನೆ ಸಾಯಂಕಾಲ ತನಕ ವಿದೌಟ್ ಅಡ್ವರ್ಟೈಸ್ಮೆಂಟ್ ನಿರಂತರವಾಗಿ ಇಲ್ಲ ಒಳ್ಳೆಯದು ಅದಪ್ಪ ಇದು, ಈ ಮುಂದಿನ ದಿನಗಳಲ್ಲಿ ಇದು ಒಳ್ಳೆಯದನ್ನು ಕೊಡ್ತದೆ. BJPಯ ಸಂಕಲ್ಪ ಪತ್ರ ನಿಜವಾಗಿಯೂ ನಮಗೆ ಹೊಸ ಆರೋಗ್ಯ ಚೈತನ್ಯವನ್ನು ಮತ್ತು ಅದ್ರ ಜೊತೆಗೆ ನಮ್ಮ ಅರ್ಥವ್ಯವಸ್ಥೆಯ ಚೈತನ್ಯವನ್ನು ಮಾಡುವಂಥದ್ದು ಇದನ್ನುವಂಥ ಮಾತುಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಗೋಧಿ ಮೀಡಿಯಾ. ಇದು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಯ್ತು, ನೀವು ಇಲ್ಲಿವರೆಗೆ ಏನು ಮಾಡಿದಿರಿ, ಏನೇನು ಇಲ್ಲಿವರೆಗೆ ಕೊಟ್ಟಂಥ ಕೊಡುಗೆಗಳೇನು, ಎಲ್ಲದ ನಿಮ್ಮ 100 ಸ್ಮಾರ್ಟ್ ಸಿಟಿಗಳ ಬಗ್ಗೆ. ನೀವು ಚೈನಾದಿಂದ ನಾವು ಒಂದು ಬಲಿಷ್ಠ ಭಾರತ ಕಳಿಸ್ತೀವಿ ಅಂತ ಹೇಳಿದ್ರಿ, ಮತ್ತು ಇವತ್ತು ನೀವು ಹೇಳ್ತಾ ಇದ್ದೀರಿ ಬಲಿಷ್ಠ ನಾಯಕ ಇದ್ರೆ ಬಲಿಷ್ಠ ರಾಷ್ಟ್ರ ಆಗ್ತದೆ ಅಂತಾರೆ. ಚೈನಾದ ಹಳ್ಳಿಗಳು ನಮ್ಮಲ್ಲಿ ಬಂದು ಸ್ಮಾರ್ಟ್ ಹಳ್ಳಿಗಳಾಗ್ತಾ ಇದ್ದಾವೆ, ನಮ್ಮ ಬಾರ್ಡರ್ ಒಳಗೆ ಬಂದ, ಅದ್ರ ಬಗ್ಗೆ ಮಾತುಕತೆ ಇಲ್ಲ. ಆದರೆ ನೀವು ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡ್ತೀರಿ, ಇಲ್ಲಿವ್ರಿಗೆ ಎಲ್ಲಿ ಬಂದಿದ್ದು ಸ್ಮಾರ್ಟ್ ಸಿಟಿ, ಎಷ್ಟಾದ್ರು ನಿಮ್ಮ ಸ್ಮಾರ್ಟ್ ಸಿಟಿಗಳು ಬಾರ್ಡರ್ದೊಳಗೆ ಸ್ಮಾರ್ಟ್ ಹಳ್ಳಿಗಳು ಬರ್ತಾ ಇದ್ದಾವೆ ಚೈನಾದ್ದು. ಅದಕ್ಕಾಗಿ ಇವೆಲ್ಲ ಪ್ರಶ್ನೆಗಳು ಕೇಳೋ ಸಂದರ್ಭದಲ್ಲಿ ಅವರು ಇವತ್ತು ಈ ಸಲ ಒಂದು ಮ್ಯಾನಿಫೆಸ್ಟೋ ಸಂದರ್ಭದಲ್ಲಿ ಅಲ್ಲಿ ಗಾಯವಾಗಿದ್ದಾರೆ ನಮ್ಮ ಮೋದಿಜಿಯವರು. ಅದಕ್ಕಾಗಿ ಇವತ್ತು ಈ ಎಲ್ಲ ಒಂದು ಏನು ಇವರು ಹೇಳಿಕೆ ಕೊಟ್ಟಿದ್ದಾರೆ, ಏನು ಇಲ್ಲಪ್ಪ ನಾವು ಫ್ರೀ ವಿದ್ಯುತ್ ಕೊಡ್ತೀವಿ ಅಂತ ಏನೋ ಮಾತಾಡಿದ್ದಾರೆ, ಇವೆಲ್ಲ ಹೆಂಗೆ ಸಾಧ್ಯ ಇವ್ರ ಕಡೆಯಿಂದ ಅಂತೇಳಿ ಅನ್ನೋದು ಪ್ರಶ್ನೆಗೆ ಇಲ್ಲೇ ಸ್ಪಷ್ಟವಾದ ಉತ್ತರಗಳಿಲ್ಲ. ಅಂದರೆ ನಾವಿಲ್ಲಿ ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂದ್ರೆ ಇದು ಸಂಕಲ್ಪ ಪತ್ರ ನಿಜವಾಗಿಯೂ ಈ ನಮ್ಮ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಇವತ್ತು ಏನಪ್ಪ ಅಂದ್ರೆ ಒಂದು 5